ವೆರಿ ಗುಡ್ ಮಾರ್ನಿಂಗ್ ನಾವು ಈಗಾಗಲೇ ಏನು ಮಾಡ್ತಾ ಇದ್ವಿಪ್ಪ ಅಂದರೆ ಎಂಟನೇ ತರಗತಿಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ಪ್ರಯೋಗ ಶಿಕ್ಷಣಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಆಡಿಯೋ ನೋಟ್ಸ್ ಅಂದರೆ ಅವರು ಟ್ರಾವೆಲ್ ಮಾಡ್ತಿರುವಾಗ ಅಥವಾ ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಹೆಡ್ಫೋನ್ ಹಾಕ್ಕೊಂಡು ಅಥವಾ ಲೌಡ್ ಸ್ಪೀಕರ್ ಇಟ್ಟು ತಮ್ಮ ಕೆಲಸಗಳನ್ನು ಮಾಡ್ತಾ ಏನಪ್ಪ ಅಂದರೆ ಎಸ್ ಅನ್ನು ರಿವಿಷನ್ ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಇದ್ದೀನಿ ಹಾಗಾದರೆ ಅಧ್ಯಾಯ ಎರಡು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಸ್ಟಾರ್ಟ್ ಮಾಡೋಣ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವಂಥ ಭಾರತವು ಒಂದು ಉಪಖಂಡ ಇನ್ನು ಭಾರತದ ನೆರೆ ರಾಷ್ಟ್ರಗಳು ಯಾವ ಪಾಕಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾ ಮ್ಯಾನ್ಮಾರ್ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಆರು ಕೇಂದ್ರ ಆಡಳಿತ ಪ್ರದೇಶಗಳಿದವು ಭಾರತ ನಮ್ಮ ರಾಷ್ಟ್ರದ ರಾಜಧಾನಿ ಯಾವುದಪ್ಪ ಅಂದರೆ ದೆಹಲಿ ಭಾರತದ ಭೂರಚನೆ ಪ್ರದೇಶಗಳು ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿಗಳು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶ ಏನು ದಕ್ಷಿಣದ ದಖನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶ ವಾಯುವ್ಯ ಭಾರತದ ಕಣಿವೆ ಮಾರ್ಗಗಳು ಬೋಲಾನ್ ಮತ್ತು ಖೈಬರ್ ಭಾರತವನ್ನು ಸಮನಾಗಿ ಎರಡು ಭಾಗಗಳಾಗಿ ಮಾಡಿದಂಥ ನದಿ ನರ್ಮದಾ ನದಿ ದಕ್ಷಿಣ ಪ್ರಸ್ಥಭೂಮಿಯ ಎರಡು ಭಾಗಗಳು ಮಾಳ್ವ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ಭಾರತದ ಎರಡು ಭಾಗಗಳನ್ನು ಆಳಿದವರು ಮೌರ್ಯರು ಮತ್ತು ಗುಪ್ತರು ಭಾರತದ ಕರಾವಳಿಯ ಉದ್ದ ದೀಪಗಳನ್ನು ಹೊರತುಪಡಿಸಿ ಆರು ಸಾವಿರದ ಒಂದು ಕಿಲೋಮೀಟರ್ ಕೋರ್ಮಂಡಲ ತೀರ ಪೂರ್ವ ಕರಾವಳಿ ಕೊಂಕಣ ತೀರ ಮತ್ತು ಮಲ್ಬಾರ್ ತೀರ ಪಶ್ಚಿಮ ಕರಾವಳಿ ವಿದೇಶಿ ವ್ಯಾಪಾರ ನಡೆಯುವುದು ಸಮುದ್ರ ಮಾರ್ಗಗಳ ಮೂಲಕ ದಕ್ಷಿಣದ ಪ್ರಬಲ ರಾಜ್ಯಗಳು ಯಾವುದಪ್ಪ ಅಂದರೆ ಪಾಂಡ್ಯ ಚೀರ ಮತ್ತು ಚೋಳ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲ ಪ್ರಾಗೈತಿಕ ಏನು ಪ್ರಾಗೈತಿ ಏನು ಪ್ರಾಗೈತಿಹಾಸಿಕ ಕಾಲ ಇನ್ನು ಪ್ರಾಕ್ತನ ಮತ್ತು ಪ್ರಾಚ್ಯ ವಸ್ತು ಕಾಲಘಟ್ಟವನ್ನು ಅಧ್ಯಯನ ಮಾಡುವರು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಪ್ರಾಗೈತಿಹಾಸಿಕ ಕಾಲದಲ್ಲಿ ಮನುಷ್ಯ ಬದುಕು ಅಲೆಮಾರಿಯಾಗಿ ಬೇಟೆ ಹಾಗೂ ಆಹಾರ ಸಂಗ್ರಹಣೆಯ ಮೂಲಕ ಪ್ರಾಚ್ಯವಸ್ತು ಅಧ್ಯಯನ ಕಾಲದಲ್ಲಿ ದೊರೆತಿರುವ ಪರಿಕರಗಳು ಮಾನವನ ಬೇಟೆಯಾಡಲು ಬಳಸುತ್ತಿದ್ದ ಪರಿಕರಗಳು ಪ್ರಾಯಶಃ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮನುಷ್ಯ ಬಳಸುತ್ತಿರುವ ಆಯುಧಗಳು ಶಿಲೆ ಕಟ್ಟಿಗೆ ಮತ್ತು ಎಲುಬು ಪ್ರಾಣಿಗಳ ಮಾಂಸ ಮತ್ತು ಮೂಳೆಗಳನ್ನು ಕತ್ತರಿಸಲು ಬಳಸುವುದು ಶಿಲಾ ಪರಿಕರಗಳು ಬೂದಿಯ ಕುರುಹು ದೊರೆತ ಸ್ಥಳ ಏನು ಕರ್ನೂಲಿನ ಗುಹೆ ಬೆಂಕಿಯನ್ನು ಬಳಸಲು ಕಾರಣ ಬಹುಶಃ ಆಹಾರ ಬೆ ಬೇಯಿಸಲು ಬೆಳಕನ್ನು ಪಡೆಯಲು ಪ್ರಾಣಿಗಳನ್ನು ಬೆದರಿಸಲು ಅತ್ಯಂತ ಪೂರ್ವಕಾಲದ ಘಟ್ಟ ಹಳೆಯ ಶಿಲಾಯುಗ ಸುದೀರ್ಘ ಕಾಲಾವಧಿಯ ಹಳೆಯ ಶಿಲಾಯುಗದ ವಿಧಗಳು ಆದಿ ಮಧ್ಯ ಅಂತ್ಯ ಮಧ್ಯ ಶಿಲಾಯುಗ ಹನ್ನೆರಡು ಸಾವಿರದಿಂದ ಸಾವಿರ ವರ್ಷಗಳ ಹತ್ತು ಸಾವಿರ ವರ್ಷಗಳವರೆಗೆ ಹನ್ನೆರಡು ಸಾವಿರದಿಂದ ಹತ್ತು ಸಾವಿರ ವರ್ಷಗಳವರೆಗೆ ಕ್ರಿಸ್ತ ಪೂರ್ವ ಇನ್ನು ಶಿಲೆಗಳು ಎಲವು ಮತ್ತು ಕಟ್ಟಿಯ ಅಲಂಕಾರಿಕಗಳು ನವಶಿಲಾಯುಗ ಸುಮಾರು ಹತ್ತು ಸಾವಿರಗಳಿಂದ ಈಚೆಗೆ ಅದ ಇದು ಅಧ್ಯಾಯ ಎರಡರ ಏನಪ್ಪ ಅಂದರೆ ಆಡಿಯೋ ನೋಟ್ಸ್ ಇನ್ನು ಅಧ್ಯಾಯ ಮೂರರ ಆಡಿಯೋ ನೋಟ್ಸನ್ನು ನೋಡೋಣ ಭಾರತದ ಪ್ರಾಚೀನ ನಾಗರಿಕತೆಗಳು ಪ್ರಾಕ್ತನ ಶಾಸ್ತ್ರಜ್ಞರು ಏನಪ್ಪ ಅಂದರೆ ನೆಲಮಣೆಯನ್ನು ಗುರುತಿಸಿದ್ದು ಇವತ್ತಿನ ಕಾಶ್ಮೀರದಲ್ಲಿನ ಬರ್ಜುಹುಂನಲ್ಲಿದೆ ಪ್ರಾಚೀನ ನಾಗರಿಕತೆಯ ಜನರ ವಾಸಿಸುವ ಸ್ಥಳ ಭೂಮಿಯೊಳಗೆ ರಂಧ್ರದಂತಿರುವಂಥ ಗುಂಡಿಯಲ್ಲಿ ವಾಸಿಸ್ತಾ ಇದ್ರು ಗುಂಡಿಯೊಳಗೆ ಜನರು ವಾಸಿಸಲು ಕಾರಣ ಚಳಿ ಹಾಗೂ ಕ್ರೂರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಿಕ್ಕೆ ಮೆಹರನ್ ಏನು ಮೆಹರ್ಗನ್ ಜನರ ಬೆಳೆಗಳು ಬಾರ್ಲಿ ಮತ್ತು ಗೋಧಿ ಮೆಹರ್ಗರ್ ಏನು ಗರನ್ನರ ಮೆಹರ್ಗರನ್ನರ ಜನರು ಸಾಕುತ್ತಿದ್ದ ಪ್ರಾಣಿಗಳು ಕುರಿ ಮತ್ತು ಮೇಕೆ ಪ್ರಾಕ್ತನ ಶಾಸ್ತ್ರಜ್ಞರ ಗಮನಕ್ಕೆ ಬಂದ ಮೊಟ್ಟ ಮೊದಲ ಹಳ್ಳಿ ಹೌದಾ ಮೆಹರ್ಗರ್ ಇಂಜಿನಿಯರ್ಗಳು ಹರಪ್ಪಾದ ಪ್ರಾಚೀನ ನೆಲೆಗಳನ್ನು ಕಂಡಿದ್ದು ಸುಮಾರು ಒಂದು ನೂರ ಐವತ್ತು ವರ್ಷಗಳ ಹಿಂದೆ ಪಂಜಾಬಿನ ಸಿಂಧೂ ಪ್ರದೇಶದಲ್ಲಿ ರೈಲ್ವೆ ಹಳಿಗಳನ್ನು ಜೋಡಿಸುವಾಗ ಪ್ರಾಕ್ತಶಾಸ್ತ್ರಜ್ಞರ ಪ್ರಕಾರ ಸಿಂಧೂ ನಾಗರಿಕತೆಯ ಪ್ರಾಚೀನ ನಗರ ಹರಪ್ಪ ಹರಪ್ಪಾದ ಪಶ್ಚಿಮ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿರುವುದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದು ಕರೆದಿದ್ದಾರೆ ಹರಪ್ಪಾದ ಪೂರ್ವದ ಭಾಗವು ವಿಶಾಲವಾಗಿದ್ದು ಅದು ತಗ್ಗು ಪ್ರದೇಶದಲ್ಲಿರುವ ಪ್ರದೇಶ ಅದು ಕೆಳಗಿನ ಗ್ರಾಮವಾಗಿದೆ ಈಜುಕೊಳ ಇರುವುದು ಮೆಹಂಜೋ ದಾರುವಿನಲ್ಲಿ ದಾರು ಈಜುಕೊಳವನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ ಈಜುಕೊಳದಲ್ಲಿ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಬೆಂಕಿಯ ಒಲೆಗಳು ಕಂಡುಬಂದ ಸ್ಥಳ ಕಾಲಿಬಂಗನ್ ಮತ್ತು ಲೋಥಾರ್ ನಗರಗಳಲ್ಲಿ ಹರಪ್ಪಾದ ಜನವಸತಿ ಜಾಗ ನಗರದ ತಳ ಪ್ರದೇಶದಲ್ಲಿರುವ ಕೆಳಗಿನ ಗ್ರಾಮ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳು ಲೋಹ ಮತ್ತು ಹಾಗೂ ಬೆಲೆ ಹರಳುಗಳು ಅತಿ ಹೆಚ್ಚಿನದಾಗಿ ದೊರೆತಿರುವ ವಸ್ತುಗಳು ಏನು ಮಣ್ಣಿಗಳು ಮತ್ತು ಮುದ್ರೆಗಳು ಮಣಿಗಳು ಮತ್ತು ಮುದ್ರೆಗಳು ಹರಪ್ಪ ನಗರದಲ್ಲಿ ಜನರು ಬಳಸುವ ವಸ್ತುಗಳು ಬೆಲೆ ಬಾಳುವ ಲೋಹಗಳು ಹರಳುಗಳು ಮತ್ತು ಆಭರಣಗಳು ಹರಪ್ಪ ಸಂಸ್ಕೃತಿಯ ಜನ ಅವಲಂಬಿಸಿದ್ದು ಕೃಷಿ ಮತ್ತು ವ್ಯಾಪಾರವನ್ನು ಹರಪ್ಪ ಜನರ ಮುಖ್ಯ ಬೆಳೆಗಳು ಗೋಧಿ ಬಾರ್ಲಿ ಕಾಳು ಮತ್ತು ಸಾಸಿವೆ ಹರಪ್ಪ ಜನರು ಸಾಕುತ್ತಿದ್ದ ಪ್ರಾಣಿಗಳು ಗೂಳಿ ದನ ಎಮ್ಮೆ ಕುರಿ ಮೇಕೆ ನಾಯಿ ಕೋಳಿಗಳು ಹೊರೆ ಹೊರಲು ಹರಪ್ಪ ಜನರು ಎತ್ತುಗಳನ್ನು ಬಳಸುತ್ತಿದ್ದರು ಹರಪ್ಪ ನಗರಗಳ ಅವನತಿಗೆ ಕಾರಣ ಪ್ರಾಕೃತಿಕ ಕಾರಣಗಳು ವೇದಗಳ ರಚನಾಕಾರರು ಆರ್ಯರು ಆರ್ಯರು ಈ ಬುಡಕಟ್ಟಿಗೆ ಸೇರಿದವರು ಆದ ಇಂಡೋ ಯುರೋಪಿಯನ್ ಮಧ್ಯ ಏಷ್ಯಾದ ಮೂಲಕ ಇರಾನ್ ಪ್ರಸ್ಥಭೂಮಿಗೆ ಬಂದ ಬುಡಕಟ್ಟಿನ ಜನರು ಆರ್ಯನರು ಬಿ ಕೆ ಘೋಷ್ರವರ ಅಭಿಪ್ರಾಯ ಮಧ್ಯ ಏಷ್ಯಾದ ಮೂಲಕ ಇರಾನ್ ಪ್ರಸ್ಥಭೂಮಿಗೆ ಬಂದ ಆರ್ಯರ ಕೆಲವು ಗುಂಪುಗಳು ಅಫ್ಘಾನಿಸ್ತಾನವನ್ನು ದಾಟಿ ಪಂಜಾಬ್ ಪ್ರದೇಶಕ್ಕೆ ವಲಸೆ ಬಂದು ನೆಲೆಸಿದವು ವೇದಗಳ ಕಾಲದ ನಡುವಿನ ಅವಧಿ ಹೌದಾ ಕ್ರಿಸ್ತಪೂರ್ವ ಹದಿನೈದುನೂರರಿಂದ ಕ್ರಿಸ್ತಪೂರ್ವ ಏಳ್ನೂರವರೆಗೆ ವೇದಗಳ ಒಂದನೇ ಭಾಗ ಋಗ್ವೇದ ಕಾಲ ಅಥವಾ ಆರಂಭಿಕ ವೈದಿಕ ಕಾಲ ವೇದಗಳ ಒಂದನೇ ಭಾಗದ ಅವಧಿ ಕ್ರಿಸ್ತಪೂರ್ವ ಒಂದು ಸಾವಿರದ ಐದುನೂರರಿಂದ ಕ್ರಿಸ್ತಪೂರ್ವ ಒಂದು ಸಾವಿರದವರೆಗೆ ವೇದಗಳ ಎರಡನೇ ಭಾಗ ಉತ್ತರ ಋಗ್ವೇದ ಕಾಲ ಅಥವಾ ವೈದಿಕ ಕಾಲ ವೇದಗಳ ಎರಡನೇ ಭಾಗದ ಅವಧಿ ಕ್ರಿಸ್ತಪೂರ್ವ ಸಾವಿರದಿಂದ ಏಳನೇ ಏಳ್ನೂರರವರೆಗೆ ನಾಲ್ಕು ವೇದಗಳು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ವೇದಗಳ ಇದರ ಸಂಗ್ರಹವಾಗಿದೆ ವೇದ ಪ್ರಕೃತಿ ಆರಾಧನೆ ವೇದಗಳು ಪ್ರಕೃತಿ ಆರಾಧನೆ ಯಾಗ ಯಜ್ಞಾದಿಗಳ ಮಾಟವಿದ್ದೆ ವೇದಗಳನ್ನು ಡ್ಯಾಶ್ಗಳೆಂದು ಕರೆಯುವರು ಸಂಹಿತ ಬ್ರಾಹ್ಮಣಗಳು ಪ್ರತಿಯೊಂದು ಸಂಹಿತೆಯು ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರ ನೀಡುವಂತಹದ್ದು ಪ್ರತಿಯೊಂದು ಬ್ರಾಹ್ಮಣವು ಅರಣ್ಯಕ ಮತ್ತು ಉಪನಿಷತ್ನಿಂದ ಕೂಡಿವೆ ಅರಣ್ಯಕಗಳಲ್ಲಿನ ಉಪದೇಶಗಳು ಅರಣ್ಯದಲ್ಲಿ ವಾಸಿಸುತ್ತಿದ್ದ ಋಷಿಗಳಿಗೆ ಅಗತ್ಯವಾದ ಅತೀಂದ್ರಿಯ ಉಪದೇಶಗಳು ತತ್ವಜ್ಞಾನದ ಆಲೋಚನೆಯ ಕೃತಿಗಳು ಉಪನಿಷತ್ತುಗಳು ಭಾರತೀಯ ಬೌದ್ಧಿಕ ಪ್ರಬುದ್ಧತೆಗೆ ಸಾಕ್ಷಿಗಳು ಉಪನಿಷತ್ತುಗಳು ವೇದಗಳಲ್ಲಿ ಮೊದಲನೆಯದು ಋಗ್ವೇದ ಋಗ್ವೇದವನ್ನು ಪುಷ್ಟೀಕರಿಸುವ ಸನ್ನಿವೇಶಗಳು ಅದರ ಭಾಷೆ ಭೌಗೋಳಿಕ ಮತ್ತು ಸಾಮಾಜಿಕ ಸನ್ನಿವೇಶಗಳು ಋಗ್ವೇದದಲ್ಲಿ ಹತ್ತು ಮಂಡಲದಲ್ಲಿ ವಿಂಗಡಣೆಯಾದಂಥ ಅಂಶಗಳು ಒಂದು ಸಾವಿರದ ಇಪ್ಪತ್ತೆಂಟು ಸೂಕ್ತ ಮತ್ತು ಸ್ತುತಿಗೀತೆಗಳು ಋಗ್ವೇದದ ಪ್ರಾರಂಭಿಕ ಪಠ್ಯ ಮತ್ತು ಅಂತಿಮ ಪಠ್ಯ ಜೋಡಣೆ ನಡುವಿನ ಕಾಲಾವಧಿ ಐದುನೂರು ವರ್ಷಗಳು ಋಗ್ವೇದದ ಭಾಷೆ ಇಂಡೋ ಯುರೋಪಿಯನ್ ಭಾಷೆ ಕುಟುಂಬಕ್ಕೆ ಸೇರಿದೆ ಋಗ್ವೇದದಲ್ಲಿ ಪ್ರಸ್ತಾಪವಾಗಿರುವ ಭೌಗೋಳಿಕೆಯಲ್ಲಿ ಅಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತಗಳಿಂದ ಗಂಗಾ ಯಮುನಾ ವರೆಗೆ ಕಾಶ್ಮೀರದಿಂದ ಸಿಂಧೂನ ಉತ್ತರದ ಗಡಿಗಳ ನಡುವಿನದ್ದು ಆರಂಭದಲ್ಲಿ ಆರ್ಯರಲ್ಲಿದ್ದ ಸಾಮಾಜಿಕ ವರ್ಣಗಳು ಶ್ರೀಮಂತರು ಪುರೋಹಿತರು ಸಾಮಾನ್ಯ ಜನರು ಋಗ್ವೇದ ಕಾಲದಲ್ಲಿ ಹೊಸ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತಿದ್ದ ಚಿತ್ರಣ ಸಿಗುವುದು ಪುರುಷ ಸೂಕ್ತದಲ್ಲಿ ನಾಲ್ಕು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರರಲ್ಲಿರುವ ಬುಡಕಟ್ಟುಗಳು ದಸ್ಯು ಪ್ರಾಣಿಗಳು ದಾಸರು ದಾಸ ಮತ್ತು ದಸ್ಯುಗಳ ಮೇಲೆ ಜಯ ಸಾಧಿಸಿದವರು ಆರ್ಯರು ಶೂದ್ರದಲ್ಲಿ ಇರುವ ಕುಟುಂಬ ಪಿತೃಪ್ರಧಾನ ಕುಟುಂಬ ಋಗ್ವೇದದ ಜನ ಮೂಲಭೂತವಾಗಿ ಪಶು ತೊಡಗಿದ್ದರು ಋಗ್ವೇದದ ರಚನಾಕಾರರ ದೃಷ್ಟಿಯಲ್ಲಿ ಸಂಪತ್ತು ಎಂದರೆ ಕುದುರೆಗಳು ಹಸುಗಳು ಒಂಟೆಗಳು ಮತ್ತು ಕುರಿಗಳು ಋಗ್ವೇದದ ಸಂಪತ್ತಿನ ಒಂದು ಭಾಗ ಋಗ್ವೇದದಲ್ಲಿ ಸಾಗೋಳಿ ಮಾಡಿದ ಭೂಮಿ ಋಗ್ವೇದದ ಜನರ ಮುಖ್ಯ ಕಸಬು ವ್ಯವಸಾಯ ಋಗ್ವೇದದ ಜನರಿಗೆ ಗೊತ್ತಿರದ ಲೋಹ ಕಬ್ಬಿಣ ಋಗ್ವೇದದ ಜನರು ಲೋಹ ಕರಗಿಸಲು ಮಾಗಿದ ಮತ್ತು ಸಂಸ್ಕರಿಸಿದ ಗಿಡಗಳನ್ನು ಇದ್ದಿಲಾಗಿ ಬಳಸುತ್ತರು ಋಗ್ವೇದದ ಜನರು ಕಂಚನ್ನು ಹೀಗೆಂದು ಕರೆಯುತ್ತಿದ್ದರು ಆಯಸ ಆಯಸ ಋಗ್ವೇದದ ಜನರಿಗೆ ಉಲ್ಲೇಖವಿಲ್ಲದ ವೃತ್ತಿ ಕುಂಬಾರಿಕೆ ಋಗ್ವೇದದಲ್ಲಿ ಸಾಗೋಳಿ ಮಾಡಿದ ಗದ್ದೆಯನ್ನು ಕ್ಷೇತ್ರ ಎಂದು ಕರೆಯುತ್ತಿದ್ದರು ಋಗ್ವೇದದಲ್ಲಿ ಉಳುಮೆ ಮಾಡುವ ಕಾರ್ಯವನ್ನು ಕೃಷಿ ಎಂದು ಕರೆಯುವರು ಕ್ರಿಸ್ತಪೂರ್ವ ಹನ್ನೊಂದನೇ ಶತಮಾನದ ಎನ್ನದಾದ ಗದ್ಯ ದೊರೆತ ಸ್ಥಳ ಸ್ವಾತ್ ಕಣಿವೆಯ ಅಲಿ ಗ್ರಾಮ ಕಾಲುವೆಗಳಿಗೆ ನೀರು ಹರಿಸಲು ಡ್ಯಾಶ್ದಿಂದ ಸಹಾಯದಿಂದ ನೀರು ಇನ್ನು ನೀರತ್ತು ಎತ್ತಿ ಹರಿಸುತ್ತಿದ್ದರು ರಾಟೆ ಮತ್ತು ಹಗ್ಗ ಋಗ್ವೇದದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಇದರ ಉಲ್ಲೇಖವಿದೆ ಗ್ರಾಮ ಗ್ರಾಮದಲ್ಲಿರುವ ಬುಡಕಟ್ಟಿನ ಮುಖ್ಯಸ್ಥ ರಾಜನ್ ಅಥವಾ ರಾಜ ರಾಜಕೀಯ ಚಟುವಟಿಕೆಯಲ್ಲಿದ್ದ ಆರೇತರ ಬುಡಕಟ್ಟುಗಳು ದಸ್ಯಗಳು ಮತ್ತು ಪ್ರಾಣಿಗಳು ಋಗ್ವೇದದ ಕಾಲದಲ್ಲಿ ಜನರ ಮೇಲೆ ಅಧಿಕಾರ ನಡೆಸುವರು ಕ್ಷತ್ರ ಋಗ್ವೇದ ಕಾಲದಲ್ಲಿ ಸೈನಿಕ ಅಥವಾ ಹೋರಾಟಗಾರರನ್ನು ಯೋಧ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಋಗ್ವೇದದಲ್ಲಿ ದನಕರುಗಳಿಗಾಗಿ ದಾಳಿ ಮತ್ತು ಜಗಳಗಳು ನಡೆಯುತ್ತಿದ್ದವು ಋಗ್ವೇದದಲ್ಲಿ ಧಾರ್ಮಿಕ ವ್ಯವಸ್ಥೆಯ ಮುಖ್ಯ ಕೇಂದ್ರ ಯಜ್ಞ ಯಜ್ಞದಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಲು ಪ್ರಾಣಿ ಬಲಿಯನ್ನು ಕೊಡಲಾಗುತ್ತಿತ್ತು ಯಜ್ಞದ ಉತ್ತ ಉದ್ದೇಶಗಳು ಉತ್ತಮ ಮಳೆ ಬೆಳೆ ಮತ್ತು ತಮ್ಮ ಶತ್ರುಗಳಾಗಿದ್ದ ದಶ್ಯು ಬುಡಕಟ್ಟುಗಳನ್ನು ಸಂಹರಿಸಲು ಇಂದ್ರಾದಿ ದೇವತೆಗಳ ಸಹಾಯ ಪಡೆಯಲು ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತರನ್ನು ಹೋನು ಹೋತರ್ ಎಂದು ಕರೆಯುತ್ತಿದ್ದರು ಅಗ್ನಿಯ ಕುರಿತು ಸುಮಾರು ಎರಡು ಶ್ಲೋಕಗಳಿವೆ ಋಗ್ವೇದದಲ್ಲಿ ಉಳುಮೆ ಮಾಡಿದ ಕಿರುದೇವತೆ ಕ್ಷತ್ರ ಪತಿ ಋಗ್ವೇದದಲ್ಲಿ ನೇಗಿಲ ದೇವಿ ಸೀತಾ ಋಗ್ವೇದದಲ್ಲಿ ಮನೆಯ ಕಿರುದೇವತೆ ವಾಸ್ತುಶ್ಯಪತಿ ಋಗ್ವೇದದ ಮತ್ತು ಇಂಡೋ ಇರಾನಿಯನ್ ಧರ್ಮಗ್ರಂಥ ಅವಸ್ಥ ನಂತರದ ವೇದಗಳ ಕಾಲದ ವೇದಗಳು ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದ ಯಜುರ್ವೇದದ ಎರಡು ಭಿನ್ನ ಪಠ್ಯಗಳು ಕಪ್ಪು ಕೃಷ್ಣ ಯಜುರ್ವೇದ ಬಿಳಿ ಶುಕ್ಲ ಯಜುರ್ವೇದ ಕಪ್ಪು ಯಜುರ್ವೇದದ ವಿವರಣೆ ಮಂತ್ರಗಳನ್ನು ಯಾವ ವಿಧಿಯ ಭಾಗವಾಗಿ ಉಚ್ಚರಿಸಬೇಕು ಅದರ ವಿವರಣೆಗಳು ಮತ್ತು ಚರ್ಚೆಗಳಿವೆ ವಿಭಿನ್ನ ರೀತಿಯ ಯಜ್ಞಗಳನ್ನು ನಡೆಸುವ ಪುರೋಹಿತರು ಸಾಮನ್ ಉದ್ಗಾತ್ರಿ ಹಾಡುಗಾರ ಅದ್ವರ್ ಯಜುಸ್ ಎಂಬ ಸೂತ್ರಗಳನ್ನು ಹೇಳುವನು ಅಥರ್ವನ್ ಅಂಗಿರ ಅಗ್ನಿಪುರೋಹಿತ ಬಿಳಿ ಯಜುರ್ವೇದದಲ್ಲಿ ಇರುವ ಅಂಶಗಳು ಮಂತ್ರಗಳು ಮತ್ತು ಶ್ಲೋಕಗಳು ಬಿಳಿ ಯಜುರ್ವೇದವು ಕ್ರಿಸ್ತಪೂರ್ವ ಸಾವಿರಕ್ಕಿಂತ ಮುಂಚಿನದಲ್ಲದಕ್ಕೆ ಕಾರಣ ಇದರಲ್ಲಿ ಕಬ್ಬಿಣದ ಉಲ್ಲೇಖವಿರುವುದು ವೇದಗಳಲ್ಲಿಯೇ ಗದ್ಯರೂಪದ ವೇದ ಅಥರ್ವಣ ವೇದ ರಾಜನ್ ಸೂಚಿಸುವುದು ಕ್ಷತ್ರಿಯ ವರ್ಣ ವರ್ಣ ವ್ಯವಸ್ಥೆಯ ಕೊನೆಯಲ್ಲಿ ಇಡಲ್ಪಟ್ಟವರು ಶೂದ್ರರು ವರ್ಣ ವ್ಯವಸ್ಥೆಯ ಹೊರಗೆ ಇಡಲ್ಪಟ್ಟವರು ದಸ್ಯುಗಳು ಮತ್ತು ದಾಸರು ಅಸ್ಪೃಶ್ಯ ಜಾತಿಗಳು ನಿಷಾದರು ಮತ್ತು ಚಂಡಾಲರು ಈ ವೇದದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ ಅಥರ್ವಣ ವೇದ ಆರು ಮತ್ತು ಎಂಟು ಎತ್ತುಗಳ ನೇಗಿಲಿನ ಪ್ರಸ್ತಾಪ ಇರುವುದು ಅಥರ್ವಣ ವೇದದಲ್ಲಿ ಯಜುರ್ವೇದ ಸಂಹಿತೆಯಲ್ಲಿ ಹನ್ನೆರಡು ಎತ್ತುಗಳ ನೇಗಿಲಿನ ಬಗ್ಗೆ ಹೇಳಲಾಗಿದೆ ಆರ್ಯರ ಜೀವನ ಪದ್ಧತಿಯಲ್ಲಿ ಪ್ರಮುಖವಾದ ವೃತ್ತಿ ಕೃಷಿ ಕೃಷಿ ಮತ್ತು ವಾಣಿಜ್ಯದಲ್ಲಿ ತೊಡಗಿಕೊಂಡಿ ತೊಡಗಿಕೊಂಡಿಲ್ಲದವರನ್ನು ವ್ಯಾತ್ರರು ಪರಕೀಯರು ಎಂದು ಕರೆಯುವರು ಆರ್ಯರ ಹಸು ಮತ್ತು ಎತ್ತುಗಳನ್ನು ತಿನ್ನದಿರಲು ಕಾರಣ ವ್ಯವಸಾಯ ಮತ್ತು ವಸ್ತುಗಳ ಸಾಗಾಣಿಕೆ ಅಗತ್ಯವಿದ್ದಕ್ಕೆ ಕಬ್ಬಿಣದ ಹಸ್ತಕೃತಿಗಳು ದೊರೆತ ಸ್ಥಳ ಅಂತ್ರಜಿ ಖೇರ ಅಂತ್ರಜಿ ಖೇರ ಕುರು ಬುಡಕಟ್ಟಿನ ವಾಸಸ್ಥಳ ಕುರುಕ್ಷೇತ್ರ ಆರ್ಯ ಜನರಿದ್ದ ಪ್ರದೇಶದ ಪೂರ್ವ ತುದಿಯಲ್ಲಿದ್ದ ಬುಡಕಟ್ಟುಗಳು ಕೋಸಲ ಮತ್ತು ವಿದೇಹ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸುವ ಪ್ರಧಾನ ಶಕ್ತಿ ಕೇಂದ್ರಗಳು ಬುಡಕಟ್ಟುಗಳು ಆರ್ಯರು ಆರೇತರ ಬುಡಕಟ್ಟುಗಳನ್ನು ಗೆಲ್ಲಲು ಸಹಾಯ ಮಾಡಿದ್ದು ಕಬ್ಬಿಣದ ಬಳಕೆ ಅಥರ್ವಣ ವೇದದಲ್ಲಿ ರಾಜರನ್ನು ಹೀಗೆ ವರ್ಣಿಸಲಾಗಿದೆ ಎಲ್ಲ ಜನರನ್ನು ಆಳುವವನು ನರರೊಳಗೆ ದೇವನಿದ್ದ ಹಾಗೆ ಉತ್ತರ ಋಗ್ವೇದ ಕಾಲದಲ್ಲಿ ಪ್ರಮುಖ ಸ್ಥಾನ ಹೊಂದಿದ ದೇವತೆಗಳು ವಿಷ್ಣು ಮತ್ತು ರುದ್ರ ರಾಜನ ಅಧಿಕಾರದ ಪ್ರಶ್ನೆಯಾಗಿ ಅಶ್ವಮೇಧ ಯಾಗ ಮಹತ್ವ ಪಡೆದುಕೊಂಡಿದೆ ರಾಜನು ಅಧಿಕಾರಕ್ಕೆ ಪಟ್ಟಕ್ಕೆ ಬಂದಾಗ ಮಾಡುವ ಯಾಗ ರಾಜಾಸೂಯ ಉಪನಿಷತ್ತುಗಳಲ್ಲಿ ಕರ್ಮ ಮತ್ತು ಪುನರ್ಜನ್ಮ ಎಂಬ ಎರಡು ಹೊಸ ಕಲ್ಪನೆಗಳನ್ನು ಹುಟ್ಟುಹಾಕಲಾಗಿದೆ ಅತ್ಯಂತ ಹಳೆಯ ವೇದ ಋಗ್ವೇದ ಹೌದಾ ಇನ್ನು ಅಧ್ಯಾಯ ಎರಡು ಮತ್ತು ಮೂರು ಅಭ್ಯಾಸ ಮಾಡಿದ್ವಿ ಅಧ್ಯಾಯ ನಾಲ್ಕರಲ್ಲಿ ಜಗತ್ತಿನ ಪ್ರಾಚೀನ ನಾಗರಿಕತೆಗಳನ್ನು ಅಭ್ಯಾಸನ ಮಾಡೋಣ ಅಂತ ಹೇಳ್ತಾ ಹೌದಾ ಈ ಆಡಿಯೋ ನೋಟ್ಸು ವಿದ್ಯಾರ್ಥಿಗಳಿಗೆ ಚಾಪ್ಟ್ರನ್ನ ರಿವಿಷನ್ ಮಾಡಲಿಕ್ಕೆ ಟೆಸ್ಟ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಅದರ ಜೊತೆಗೆ ಕಾಂಪಿಟೇಟಿವ್ ಓದೋರಿಗೆ ಎಸ್ ಡಿ ಎಫ್ ಡಿ ಎ ಅಥವಾ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಎದುರಿಸಿಂತೂ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್